ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ಇವತ್ತು ಭಾನುವಾರ ಸಂಜೆ 4 ಗಂಟೆ ಆಗಿದೆ. ನಾವಿವತ್ತು ಮಾರ್ಕೆಟಿಗೆ ಹೋಗ್ತಿದ್ದೀವಿ, ಸ್ವಲ್ಪ ಮನೆಗೆ ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಪಾಪು. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವಿನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಓಕೆ, ಶೇರ್ ಮಾಡಿ. ಹಾಯ್ ಮಾಡು, ಹಾಯ್ ಮಾಡು. ಬನ್ನಿ ವಿಡಿಯೋ ಶುರು ಮಾಡೋಣ. ಗಾಯ್ಸ್, ಇವಾಗ ಹೊರಟಿದ್ದೀವಿ. ನಮ್ಮ ಪಾಪು ಅಂತೂ ಹೊರಗಡೆ ಹೋಗೋಕ್ಕೆ ಫುಲ್ ಎಕ್ಸಾಕ್ಟ್ ಆಗಿದ್ದಾಳೆ, ಹೋಗ್ತಿದ್ದೀವಿ. ಇವತ್ತು ನಾನು ತಿಪ್ಟೂರಲ್ಲಿ ಇರೋವಂತಹ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಇವತ್ತಿನ ನನ್ನ ವ್ಲಾಗಲ್ಲಿ ತಿಪ್ಟೂರಲ್ಲಿ ಇರುವಂತಹ ಮಾರ್ಕೆಟ್ನ ತೋರಿಸ್ತೀನಿ. ಇದೇ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಇದು ನನ್ನ ಹಸ್ಬೆಂಡು ಗುರಾಯಿಸ್ತಿದ್ದಾರೆ ವಿಡಿಯೋ ಮಾಡ್ತಿರೋದಕ್ಕೆ. ನಮ್ಮ ಪಾಪು ಅಂತೂ ಫುಲ್ ಎಕ್ಸಾಕ್ಟ್ ಆಗಿದ್ದಾಳೆ. ಹಿಂದೆ ಸುತ್ತಿ ಸುತ್ತಮುತ್ತ ಎಲ್ಲ ನೋಡ್ತಿದ್ಲು. ಅವಳಿಗೆ ನಾಯಿ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ. ನಾಯಿ ಫೋಟೋ ಆಗಿರ್ಬೋದು, ನಾಯಿ ವೀಡಿಯೋಸ್ ಆಗಿರ್ಬೋದು, ಹೋಗ್ತಾ ಬರ್ತಾ ನಾಯಿ ತೋರಿಸಿದ್ರೆ ಚೆನ್ನಾಗಿ ಊಟ ಮಾಡ್ತಾಳೆ ಫ್ರೆಂಡ್ಸ್. ಇನ್ನೊಂದು ಹೇಳಬೇಕು ಅಂದರೆ, ರೋಡಲ್ಲಿ ಹೋಗ್ತಾ ಹೋಗ್ತಾ ಎಲ್ರಿಗೂ ನಮ್ಮ ಪಾಪು ಇವತ್ತು ಹಾಯ್ ಮಾಡ್ತಿತ್ತು, ಬಾಯ್ ಮಾಡ್ತಿತ್ತು, ಎಲ್ಲರೂ ಎಷ್ಟು ನಗ್ತಿದ್ರು. ಅವಳಿಗೆ ಹೊರಗಡೆ ಬಂದರೆ ತುಂಬ ಖುಷಿ ಫ್ರೆಂಡ್ಸ್. ಇದು ತಿಪ್ಟೂರು ಮೇನ್ ರೋಡು, ನೋಡಿರ್ತೀರಾ ಅನಿಸುತ್ತೆ. ಯಾರಾದರೂ ತಿಪ್ಟೂರಲ್ಲಿರೋರು ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ನನಗೆ ಖುಷಿ ಆಗುತ್ತೆ. ಫ್ರೆಂಡ್ಸ್, ನಾವು ಫೈನಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಮಾರ್ಕೆಟಲ್ಲಿ ಏನು ಜಾಸ್ತಿ ಜನ ಇರಲಿಲ್ಲ. ಸೊ ಫಸ್ಟ್ ನಾವು ಬಂದು ಮನೆಗೆ ಏನು ಬೇಕು, ಕಾಳು, ಬೇಳೆ, ಈ ಥರ ಐಟಮ್ಸ್ ತೊಗೊಂಡ್ವಿ. ಲಾಸ್ಟಲ್ಲಿ ಹೇಳ್ತೀನಿ ಏನೇನು ತೊಗೊಂಬಂದೆ ಅಂತ. ಈ ಥರ ಐಟಮ್ಸ್ ತೊಗೊಂಡ್ವಿ ನಾವು. ಇದೇ ಫಸ್ಟ್ ಹೋಗಿದ್ದು, ನೋಡೋಣ ಎಷ್ಟೊಂದು ದಿವಸ ಆಗಿತ್ತು. ಇಷ್ಟು ದಿವಸ ಆದರೂ ಬಂದು ನಾವು ಮಾರ್ಕೆಟಿಗೆ ವಿಸಿಟು ಮಾಡಿರಲಿಲ್ಲ. ನಾವು ಇಲ್ಲೇ ಮಾಮೂಲಿ ನಮ್ಮ ಮನೆ ಹತ್ರ ಇರೋ ಅಕ್ಕಪಕ್ಕ ಅಲ್ಲೇ ಶಾಪಿಂಗ್ ಮಾಡ್ತಿದ್ವಿ, ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡ್ತಿದ್ವಿ. ಇವತ್ತು ನೋಡೋಣ ತಡಿ ಯಾವ ಥರ ಮನಿ ಸೇವ್ ಆಗುತ್ತೆ ಅಂತ ಹೋಗಿದ್ವಿ ಮಾರ್ಕೆಟಿಗೆ. ಬಟ್ ನಮಗೆ ತುಂಬಾ ಮನಿ ಸೇವ್ ಆಯಿತು ಫ್ರೆಂಡ್ಸ್. ಇಷ್ಟು ದಿವಸ ನಾವು ನಮ್ಮ ಮನೆ ಹತ್ರ ಇರೋ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ತಿದ್ವಿ. ಬಟ್ ಮಾರ್ಕೆಟಿಗೆ ಹೋದಾಗ ನಮಗೆ ಅನುಭವ ಆಗಿದ್ದು, ಎಸ್, ನಾವು ದುಡ್ಡು ಉಳಿಸ್ಬೋದು. ಯಾರಾದರೂ ದುಡ್ಡು ಉಳಿಸ್ಬೇಕು, ಮನೆ ಗ್ರೋಸರಿ ಶಾಪಿಂಗಲ್ಲಾಗಿರ್ಬೋದು, ವೆಜಿಟೇಬಲ್ಸ್ ತೊಗೊಳೋದ್ರಲ್ಲಾಗಿರ್ಬೋದು, ದುಡ್ಡು ಉಳಿಸ್ಬೇಕು ಅಂದರೆ ನೀವು ಸಂತೆ ಅಥವಾ ಮಾರ್ಕೆಟಿಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ನೀವು ದುಡ್ಡು ಉಳಿಸ್ಬೋದು. ಅಲ್ಲಿ ತುಂಬಾ ಅಫೋರ್ಡಬಲ್ ಸಿಗುತ್ತೆ. ಅಂಗಡಿಯಲ್ಲಾದರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಆ್ಯಂಡ್ ಸಂತೆಯಲ್ಲಿ ಸ್ವಲ್ಪ ಏನಂತಾರೆ, ಬಾರ್ಗಿನ್ ಅಂತಾರಲ್ವ, ಅದು ಕೂಡ ಬಿಡ್ತಾರೆ. ನೆಕ್ಸ್ಟ್ ಅಲ್ಲೆಲ್ಲ ತೊಗೊಂಡ್ವಿ, ಮನೆಗೆ ಬಂದು ತೋರಿಸ್ತೀನಿ. ಈಗ ಇಲ್ಲಿ ತರಕಾರಿ ತೊಗೊಳಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ತರಕಾರಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ವೆಜಿಟೇಬಲ್ಸು ಆ್ಯಂಡ್ ಈರುಳ್ಳಿ, ಟೊಮೊಟೊ, ಈ ಥರ ಎಲ್ಲ ತೊಗೊಂಡ್ವಿ. ಇದರಲ್ಲೂ ಕೂಡ ನಮಗೆ ಹಣ ಉಳಿತಾಯ ಆಯಿತು. ಅಂಗಡಿಯವರು ತುಂಬಾ ಫ್ರೆಂಡ್ಲಿ, ನೋಡ್ತಾ ಇರ್ಬೋದು ಎಲ್ಲ ಥರನೂ ಇಟ್ಟಿದ್ದರು. ತಿಪ್ಟೂರಲ್ಲಿ ಪರವಾಗಿಲ್ಲ, ತಿಪ್ಟೂರ್ಗೆ ಹೋಲಿಸ್ಕೊಂಡು ನಮ್ಮ ಭದ್ರಾವತಿಯಲ್ಲೇ ಎಲ್ಲ ಐಟಮ್ಸ್ ಕಡಿಮೆ ಅಂತ ನನಗೆ ಅನಿಸ್ತು. ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ ಅಲ್ಲಿ ಎಷ್ಟು ಈರುಳ್ಳಿ ಕೆ ಜಿ ಅಂತ. ಅಲ್ಲಿ 100 ರೂಪಾಯಿಗೆ 6 ಕೆ ಜಿ, ಇಲ್ಲಿ 100 ರೂಪಾಯಿಗೆ 4 ಕೆ ಜಿ. ಆಗ ಗೊತ್ತಾಯಿತು. ಗೈಸ್, ನೆಕ್ಸ್ಟು ಪಾಪುಗೆ ಫ್ರೂಟ್ಸ್ ತೊಗೋಬೇಕಿತ್ತು, ಸೊ ಅದಕ್ಕೆ ಫ್ರೂಟ್ಸ್ ತೊಗೊಳಕ್ಕೆ ನಿಲ್ಲಿಸಿದ್ವಿ. ನಮಗೇನಾದರೂ ನನಗೆ ನನ್ನ ಭದ್ರಾವತಿನೇ ಇಷ್ಟ ಆಗೋದು, ಯಾಕೆಂದರೆ ಪ್ರತಿಯೊಂದು ಕಡಿಮೆ. ಅಲ್ಲಿ ಈರುಳ್ಳಿ 100 ರೂಪಾಯಿಗೆ 6 ಕೆ ಜಿ ನೋಡಿ, ಇಲ್ಲಿ 100 ರೂಪಾಯಿಗೆ 4 ಕೆ ಜಿ. ಇನ್ನೂ ಈ ಕಡೆನೇ ಬೆಳೆಯೋದು ಈರುಳ್ಳಿ, ತರಕಾರಿ ಐಟಮ್ಸ್ ಎಲ್ಲ ಇನ್ನೂ ಈ ಕಡೆನೇ ಕಡಿಮೆ ಇರಬೇಕು. ನಮ್ಮ ಭದ್ರಾವತಿಯಲ್ಲಿ ಆ ಥರ ಎಲ್ಲ ಏನು ಬೆಳೆಯಲ್ಲ, ಈರುಳ್ಳಿ ಆಗಿರ್ಬೋದು, ತರಕಾರಿ, ಆ ಥರ ಐಟಮ್ಸ್ ಈ ಕಡೆ ಬೆಳೆದಂಗೆಲ್ಲ ಏನು ಬೆಳೆಯಲ್ಲ. ಬಟ್ ಅಲ್ಲಿ ಕಡಿಮೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ. ಬಟ್ ಇವತ್ತು ನಾವು 1000 ರೂಪಾಯಿ ಅಷ್ಟು ದುಡ್ಡಲ್ಲೇ ಎಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ ಅಂತ ಮನೆಗೆ ಬಂದು ತೋರಿಸ್ತೀನಿ. ಬಟ್ ನಾವು ಇಷ್ಟೇ ಶಾಪಿಂಗ್ ನಾವು ನಮ್ಮ ಮನೆ ಹತ್ರ ಇರೋ ಅಂಗಡಿಯಲ್ಲಿ ಮಾಡಿದರೆ ನಮಗೆ ಎಷ್ಟು ಖರ್ಚಾಗ್ತಿತ್ತು ಅಂದರೆ 1.5 ರೂಪಾಯಿ 2000 ಹತ್ತತ್ರ ಆಗ್ತಿತ್ತು ಫ್ರೆಂಡ್ಸ್. ಹಾಗೆ ರೋಡಲ್ಲಿ ಬರ್ತಾ ನಮಗೆ ನನಗೆ ರೋಡ್ ಸೈಡ್ ಪಾನಿಪುರಿ ಅಂದರೆ ಸಖತ್ ಇಷ್ಟ. ಪಾನಿಪುರಿ ಪಾರ್ಸಲ್ ಮಾಡಿಸ್ಕೊಂಡ್ವಿ, ಮನೆಗೆ ಬಂದು ತಿಂದ್ವಿ, ಅಲ್ಲೇನು ತಿನ್ನಲಿಲ್ಲ. ಇದು ಮೇನ್ ರೋಡು,
ಹೀಗೆ ನಿಂತಿದ್ದೆ ನಾನು ವೇಟ್ ಮಾಡ್ಕೊಂಡು. ನಮ್ಮ ಹಸ್ಬೆಂಡು ಪಾನಿಪುರಿ ಇಸ್ಕೊಂಬರಕ್ಕೆ ಹೋಗಿದ್ರು. ಫ್ರೆಂಡ್ಸ್, ಫೈನಲಿ ನಾವು ಪಾನಿಪುರಿ ಇಸ್ಕೊಂಡು ಹೊರಟ್ವಿ. ನಮ್ಮ ಪಾಪು ನಮ್ಮ ಚಿನ್ನು ರೋಡಲ್ಲೇ ಮನಿಕೊಂಬಿಟ್ಲು ನೋಡಿ. ಎಲ್ಲಾರ ಹೋದ್ರೆ ನಮ್ಮ ಪಾಪುದಿದೆ ಎಷ್ಟು ಕ್ಯೂಟಾಗಿ ಮನಿಕಂಡ್ಲು. ಆಮೇಲೆ ಕರ್ಕೊಂಬಂದು ಮನೆಗೆ ಮಲಸಿ ಪಾನಿಪುರಿ ತಿಂತಾ ಇದ್ದೀವಿ, ಬನ್ನಿ ಪಾನಿಪುರಿ ತಿನ್ನೋಣ. ಎಷ್ಟೋ ನಾನು ಆಲ್ರೆಡಿ 2-3 ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದು ಯಾವ ಥರ ಮಾಡೋದು ಅಂತ. ಸೊ ಅದಕ್ಕೆ ನಿಮಗೆ ಬೋರ್ ಆಗಬಾರ್ದು ಅಂತ ನಾನು ತೋರಿಸ್ಲಿಲ್ಲ. ಫ್ರೆಂಡ್ಸ್, ಮನೆಗೆ ತಂದಿದ್ದ ಐಟಮ್ಸ್ ಶಾವಿಗೆ, ಅಂದರೆ ಶಾವಿಗೆ ಪಟ್ಟಣ, ನೆಕ್ಸ್ಟು ರವೆ. ರವೆ ತಗೊಂಡೆ 1 ಕೆಜಿ, ಹೆಸರುಬೇಳೆ ಆ್ಯಂಡ್ ಇದು ಕಡಲೆಬೇಳೆ, ಬಟಾಣಿ ಕಾಳು, ಇದು 1 ಕೆಜಿ ಅವಲಕ್ಕಿ, ಅರ್ಧ ಕೆಜಿದು ದೇವ್ರ ಪೂಜೆಗೆ ಅರ್ಶಿನ ಕುಂಕುಮ. ಕಡಲೆಕಾಳು ಅದು, ಸಾರಿ, ಆ ಕಡೆದು ಬಟಾಣಿ ಕಾಳು, ನಾನು ಆಗಲೇ ತೋರಿಸಿದ್ದು ಕಡಲೆಕಾಳು. ನೆಕ್ಸ್ಟ್ ಇದು ಹೆಸರು ಕಾಳು. ನೆಕ್ಸ್ಟ್ ಇದು ಬೇಳೆ, ತೊಗರಿಬೇಳೆ. ನೆಕ್ಸ್ಟ್ ಉದ್ದಿನ ಬೇಳೆ. ಇದೆಲ್ಲ ನನಗೆ ಮದುವೆಕಿನ ಮುಂಚೆ ಹೆಸರೇ ಗೊತ್ತಿಲ್ಲ, ಈಗೆಲ್ಲ ನನಗೆ ತಿಳ್ಕೊಂಡಿದ್ದೀನಿ. ಇದು ತೋರಿಸ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಇದೆಲ್ಲ ಹೇಗೆ ಯೂಸ್ ಮಾಡೋದು ಅಂತ. ಇದು ಚಿಯಾ ಸೀಡ್ಸ್, ಅಂದರೆ ಅಕ್ಸೆ ಬೀಜ ಅಂತಾರಲ್ಲ ಅದು, ಫ್ಲಕ್ಸ್ ಸೀಡ್ಸ್ ಅನಿಸುತ್ತೆ, ಸಾರಿ. ನೆಕ್ಸ್ಟ್ ಇದು ಶೇಂಗಾ ಬೀಜ, ಚಕ್ಕೆ, ಇದು ಕಾಮ ಕಸ್ತೂರಿ ಬೀಜ. ಇದನ್ನು ಅದನ್ನು ನನಗೆ ತಗೊಂಡಿರೋದು, ಅಡುಗೆ ಮಾಡೋಕ್ಕೇನಲ್ಲ. ನೆಕ್ಸ್ಟು ಏಲಕ್ಕಿ ತಗೊಂಡಿದ್ದೀನಿ. ಫ್ಲಕ್ಸ್ ಸೀಡ್ಸು ಮತ್ತು ಚಿಯಾ ಸೀಡ್ಸ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ನಮ್ಮ ಬ್ಯೂಟಿ ಹೆಲ್ತ್ ಎಲ್ಲ ಕಾಪಾಡ್ಕೊಳ್ಳೋದು. ಇದು ಓಂ ಕಾಳು ಮತ್ತು ಏನಂತಾರಲ್ಲ ಅದು ಮರ್ತುಬಿಟ್ಟಿದ್ದೀನಿ, ಮತ್ತು ಪುಳಿಯೋಗರೆ ಪ್ಯಾಕೆಟ್ 2 ತೊಗೊಂಡ್ವಿ. ಆ್ಯಂಡ್ ಚಿಲ್ಲಿ ಪೌಡರ್ ಬೇಕಿತ್ತು, ಸಣ್ಣದು ಚಿಲ್ಲಿ ಪೌಡರ್. ನೆಕ್ಸ್ಟ್ ಗರಂ ಮಸಾಲ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಅಂತ. ಇದೇ ಫಸ್ಟ್ ನಾನು ತಂದಿದ್ದು ಗರಂ ಮಸಾಲ. ಆ್ಯಂಡ್ ಪಾಪುಗೆ ಮಾರಿಗೋಲ್ಡ್ ಬಿಸ್ಕೆಟೇ ನಾನು ತಿನ್ಸೋದು ನಮ್ಮ ಪಾಪುಗೆ, ಯಾಕೆಂದರೆ ಬೇರೆ ಬಿಸ್ಕೆಟಲ್ಲಿ ಹೆವಿ ಸ್ವೀಟ್ಸ್ ಹಾಕಿರ್ತಾರೆ, ಪಾಪುಗದಷ್ಟು ಒಳ್ಳೇದಲ್ಲ ಅಂತ ಸ್ವೀಟ್ ತಂದೆ. ಆ್ಯಂಡ್ ನೆಕ್ಸ್ಟ್ ಪಾಪುಗೆ ಆ್ಯಪಲ್ ತಂದ್ವಿ. ಇನ್ನು ಸೀಸನ್ ಫ್ರೂಟ್ಸು ಕಲ್ಲಂಗಡಿ ಮತ್ತು ಕಿತ್ಳೆಹಣ್ಣು ಅವಳಿಗೆ ಆಗಲ್ಲ, ಕಲ್ಲಂಗಡಿ ತುಂಬ ಶೀತ ಆಗ್ಬಿಡುತ್ತೆ ಅಂತ ತಂದಿಲ್ಲ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಟಮೋಟೋ 1 ಕೆಜಿ ತೊಗೊಂಡ್ವಿ ಟಮೋಟೋ. ನೆಕ್ಸ್ಟ್ 10 ರೂಪಾಯಿಗೆ 5 ನಿಂಬೆಹಣ್ಣು. ಫ್ರೆಂಡ್ಸ್, ಇದರಲ್ಲಿ ನನಗೆ ಖುಷಿ ಆಯಿತು, ಕೋಸು ಎಲೆ ಕೋಸು ಅಂತಾರಲ್ವ ಅದು, ಶುಂಠಿ, ನೆಕ್ಸ್ಟು ಮೂಲಂಗಿ, ಆ ಕಡೆ ಸೈಡ್ ಇದೆ ಮೂಲಂಗಿ, ಇದು ಕೊತ್ತಂಬರಿ ಸೊಪ್ಪು, ಇದು ಕ್ಯಾರೆಟು ಪಾಪುಗೆ, ಆ್ಯಂಡ್ ಮೂಲಂಗಿ ನನಗೆ, ಇದು ಬೀಟ್ರೂಟು ಪಾಪುಗೆ. ನೆಕ್ಸ್ಟು ಕ್ಯಾಪ್ಸಿಕಮ್ ಕೂಡ ನನಗೆ ಕ್ಯಾಪ್ಸಿಕಮ್ ಅಂದರೆ ಸಖತ್ ಇಷ್ಟ. ನೆಕ್ಸ್ಟ್ ಬೀನ್ಸು ತಿಂಡಿಗೆ ಬೇಕಾಗುತ್ತೆ, 100 ರೂಪಾಯಿಗೆ 4 ಕೆಜಿ ಈರುಳ್ಳಿ. ಫ್ರೆಂಡ್ಸ್, ನನಗೆ ನಮ್ಮೂರಲ್ಲಿ 100 ರೂಪಾಯಿಗೆ 6 ಕೆಜಿ ಅಂತೆ. ಈಗ ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ತಂದಿದ್ವಿ, ಇಷ್ಟು ಐಟಮ್ಸ್ ತೊಗೊಂಬಂದಿದ್ದು ನೋಡ್ತಾ ಇರ್ಬೋದು ನೀವೇ. ಫ್ರೆಂಡ್ಸ್, ಇದೊಂದು ಪುಟಾಣಿ ವ್ಲಾಗ್ ಅಂತೀನಿ, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತು ಅಂತ. ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.